2023 ಚುನಾವಣೆಗೆ ತಯಾರಿ ಭರ್ಜರಿಯಾಗಿ ನಡೆದಿದೆ. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸ್ಥಳೀಯ ಮುಖಂಡರ ಜೊತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇದೇ ವೇಳೆ ಅಭಿಮಾನಿಗಳು ಪ್ರಸನ್ನ ಕುಮಾರ್ ಪರ ಜಯಘೋಷವನ್ನ ಹಾಕಿದರು. 2013 ರಲ್ಲಿ ಬಿಜೆಪಿ ಮತ್ತು ಕೆಜೆಪಿ ನಡುವಿನ ತಿಕ್ಕಾಟದಿಂದ ಓಟ್ಗಳು ಡಿವೈಡ್ ಆಗಿದ್ವು. ಪರಿಣಾಮವಾಗಿ ಕೆಬಿ ಪ್ರಸನ್ನ ಕುಮಾರ್ ಶಾಸಕರಾಗಿ ಆಯ್ಕೆಯಾಗಿದ್ರು. 2018 ರ ಚುನಾವಣೆಯಲ್ಲೂ ಕೆಬಿ ಪ್ರಸನ್ನ ಕುಮಾರ್ ಸ್ಪರ್ಧೆ ಮಾಡಿದ್ರು. ಆದರೆ ಬಿಜೆಪಿಯ ಕೆಎಸ್ ಈಶ್ವರಪ್ಪ ಎದುರು ಸೋಲನುಭವಿಸಬೇಕಾಯಿತು. ಈ ಬಾರಿ ಚುನಾವಣೆ ಅಖಾಡ ಪ್ರವೇಶ ಮಾಡಲು ಸಜ್ಜಾಗಿದ್ದು ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ವಿಧಾನಸಭಾ ಚುನಾವಣೆ 2023ಕ್ಕೆ ಕುರಿತ ಹಾಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕೆಬಿ ಪ್ರಸನ್ನ ಕುಮಾರ್ ಅವರು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಏನಿದೆ? ನಂದಿನಿ, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ಎಲ್ಲರ ಗಮನ ಸೆಳೆದ ಕ್ಷೇತ್ರ, ಎಲ್ಲರ ಶಿವಮೊಗ್ಗ ಕ್ಷೇತ್ರದ ಮೇಲೆ ಕೇಂದ್ರೀಕೃತ ಆಗಿದೆ. ಯಾಕೆ ಅಂದ್ರೆ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ ನಾಯಕ ನಿರಂತರವಾಗಿ ಶಿವಮೊಗ್ಗ ಕ್ಷೇತ್ರ ಹಲವು ಬಾರಿ ಗೆದ್ದಂತೆ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಅವರು ಮತ್ತೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ನಗರ ಕ್ಷೇತ್ರ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲಿದ್ದು ಭಾರತದಲ್ಲಿ ಪ್ರಗತಿಯಲ್ಲಿ ವ್ಯಕ್ತಿಯಾಗಿರ್ತಕ್ಕಂಥ ನಗರ ಅಂತ ಹೆಸರು ಪಡೆದಿದೆ. ಹಾಗಾಗಿ ಶಿವಮೊಗ್ಗ ನಗರ ಕ್ಷೇತ್ರದ ಬಗ್ಗೆ ಎಲ್ಲರ ಗಮನ ಇದೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನತಕ್ಕಂಥ ಚರ್ಚೆಗೆ ಇನ್ನೂ ಸಮಯಾವಕಾಶ ಇದೆ. ಆದ್ರೆ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಅಂತ ಆಸಕ್ತಿ ಇದೆ, ಅವರು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು. ಅದರಂತೆ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸಹ ಆಕಾಂಕ್ಷಿ ಅಂತ ಹೇಳಿ ಕೆ ಬಿ ಪ್ರಸನ್ನ ಕುಮಾರ್ ಅವರು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೊದಲೇ ಪ್ರಕಟಣೆ ಮಾಡಿದಂತೆ ಒಂದು ಅರ್ಜಿಯ ಜೊತೆಗೆ ಕನಿಷ್ಠ 2 ಲಕ್ಷ ರೂಪಾಯಿಯನ್ನ ಬಿಲ್ಡಿಂಗ್ ಫಂಡ್ ಅಂತ ಹೇಳಿ ಕಲೆಕ್ಟ್ ಮಾಡ್ತಾ ಇದ್ರೆ 5000 ರೂಪಾಯಿ ಅರ್ಜಿ ಶುಲ್ಕ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸಂಗ್ರಹ ಮಾಡ್ತಾ ಇದೆ. ಈಗ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾನು ಅಂತ ಆಕಾಂಕ್ಷೆ ವ್ಯಕ್ತಪಡಿಸಿ ಅರ್ಜಿ ಸಲ್ಲಿಸಿರುವ ಕೆಬಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ಒಂದು ಬಾರಿ ಶಿವಮೊಗ್ಗ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎರಡನೇ ಬಾರಿ ಅವರು ಸ್ಪರ್ಧೆ ಮಾಡಿದಾಗ ಈ ಹಿಂದಿನ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಅವರು ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧ ಸೋಲನುಭವಿಸಿದ್ರು. ಕೆ ಎಸ್ ಈಶ್ವರಪ್ಪ ಅವರ ವಿರುದ್ಧವೇ ಹಿಂದಿನ ಚುನಾವಣೆಯಲ್ಲಿ ಗೆದ್ದಿದ್ರು. ಅವರು ಗೆದ್ದಂತ ಸಂದರ್ಭ ಮತ್ತೆ ಸೋತಂತ ಸಂದರ್ಭ ಮತ್ತೆ ಈಗ ಮುಂದೆ ಬರ್ತಕ್ಕಂಥ 2023 ಸಂದರ್ಭ ನೋಡಿದ್ರೆ ಫಲಿತಾಂಶ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಎರಡು ಬಾರಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂತ ಕೆ ಬಿ ಪ್ರಸನ್ನ ಕುಮಾರ್ ಅವರು ರಾಜಕೀಯವಾಗಿ ಸುಮಾರು ದಶಕಗಳ ಅನುಭವ ಹೊಂದಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ರು, ನಗರಸಭೆ ಸದಸ್ಯರಾಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು. ನಂತರ ಅವರು ಶಿವಮೊಗ್ಗ ನಗರ ಕ್ಷೇತ್ರದಿಂದಲೇ ಟಿಕೆಟ್ ಅನ್ನು ಪಡೆದು ಕಾಂಗ್ರೆಸ್ ಇಂದ ಗೆದ್ದಿದ್ರು. ಈಗ ಮತ್ತೆ ಅವರು ಅರ್ಜಿನ ಸಲ್ಲಿಸ್ತಾ ಇದ್ದಾರೆ.
ಆದ್ರೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಕೆಪಿ ಪ್ರಸನ್ನ ಕುಮಾರ್ ಅವರು ಮಾತ್ರ ಅಲ್ಲ, ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾಗಿ ಆಕಾಂಕ್ಷಿಗಳು ಯಾರಿದ್ದಾರೆ ಅಂತಹ ಬಹಳಷ್ಟು ಮಂದಿ ಶಿವಮೊಗ್ಗ ನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಅರ್ಜಿ ಸಲ್ಲಿಸಬಹುದು ಅಂತ ನಿರೀಕ್ಷೆ ಇದೆ. ಬಹಳಷ್ಟು ಜನ ಸಲ್ಲಿಸಬಹುದು ಅದರಲ್ಲಿ. ಕೆಪಿ ಪ್ರಸನ್ನ ಕುಮಾರ್ ಅವರ ಅರ್ಜಿ ಸಲ್ಲಿಕೆ ಯಾಕೆ ಮುಖ್ಯ ಅಂದ್ರೆ, ಈಗಾಗಲೇ ಅವರು ಒಮ್ಮೆ ಶಾಸಕರಾಗಿದ್ದಾರೆ, ಶಿವಮೊಗ್ಗ ನಗರಕ್ಕೆ ಎಲ್ರಿಗೂ ಜನರಿಗೆ ಗೊತ್ತಿರತಕ್ಕಂಥವ್ರು. ಹಾಗಾಗಿ ಅವರು ತಾವು ಸಹ ಆಕಾಂಕ್ಷಿ ಮುಂದಿನ 2000 ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡೋ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬಹಳಷ್ಟು ಜನ ಅವರ ಬೆಂಬಲಿಗರು, ಅವರ ಹಿತೈಷಿಗಳು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಜೊತೆಗಿದ್ರು. ದೀಪಕ್ ಸಿಂಗ್ ಆಗಿರ್ಬೋದು, ಬೇರೆ ಬೇರೆ ನಾಯಕರಾಗಿರ್ಬೋದು, ಬಹಳಷ್ಟು ಜನ ಜೊತೆಗಿದ್ರು. ಅವ್ರ ಸಹ ಅಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ಟೈಮಲ್ಲಿ ಅವ್ರ ಜೊತೆಗಿದ್ದಾರೆ. ಶ್ಯಾಮ್ ಸುಂದರ್, ಲಕ್ಷ್ಮಣ್, ಶಿವ್, ಬೊಮ್ಮನಕಟ್ಟೆ ಮಂಜುನಾಥ್, ರಘು, ಬಾಲರಾಜ್, ದೀಪಕ್, ಆಸಿಫ್, ದಯಾನಂದ್, ಪರ್ವೀನ್, ಶಿವಾನಂದ್, ಷಣ್ಮುಖ, ಗೋಪಿ, ಮಂಜುನಾಥ್ ಗೌಡ, ಗೋಪಿ ಮೊದಲಿಯಾರ್, ಸುನಿಲ್ ಗೌಡ, ಬಹಳಷ್ಟು ಜನ ಅವ್ರ ಜೊತೆ. ಅವರೆಲ್ಲ ಪ್ರಸನ್ನ ಕುಮಾರ್ ಅವರ ಅರ್ಜಿ ಸಲ್ಲಿಕೆಗೆ ಜೊತೆಯಾಗಿ ನಿಂತಿದ್ದಾರೆ. ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ, ಯಾರ ಮಂತ್ರಿದ್ದಾರೆ ವರಿಷ್ಠರು ಅನ್ನೋದಕ್ಕೆ ತಿಳಿಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗಿದೆ ಅಂತೀನಿ. ಆದ್ರೆ ಈಗ ಪ್ರಸನ್ನ ಅವರು ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಅಂತೇಳಿ ಸ್ಪಷ್ಟಪಡಿಸೋ ರೀತಿಯಲ್ಲಿ ಅರ್ಜಿನ ಸಲ್ಲಿಸಿದ್ದಾರೆ ಈಗ ನಂದಿನಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ. ಮುಟ್ಬೇಡಿ ಏನಾಗ್ತಿದೆ.